ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಬೃಂದಾ ಅಂತ. ನಮ್ಮ ವಾಹಿನಿಗೆ ಸ್ವಾಗತ. ನೀವೇನಾದ್ರೂ ಮೊದಲನೇ ಸತಿ ನನ್ನ ಚಾನಲ್ಗೆ ಭೇಟಿ ಕೊಡ್ತಿದ್ದೀರಾ, ಹಾಗಾದರೆ ಬೃಂದಾ ಕುಕ್ಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೇಳೋದಕ್ಕೆ ಇಷ್ಟಪಡ್ತೀನಿ, ಇವತ್ತಿನ ದಿವಸ ನನ್ನ ಮುಖದ ಮೇಲೆ ಈ ಸಂತೋಷ ಈ ಖುಷಿಗೆ ಕಾರಣ ನೀವೆಲ್ಲರೂ. ಯಾಕೆಂದರೆ 1000 ಜನ ಸಬ್ಸ್ಕ್ರೈಬರ್ಸ್ನ ತಲುಪೋದಕ್ಕೆ ನೀವೆಲ್ಲರೂ ಸಹಾಯ ಮಾಡಿದ್ದೀರಾ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೀಗೆ ಪಯಣ ನಿರಂತರವಾಗಿ ಮುಂದುವರಿಲಿ. 1000 10,000 ಲಕ್ಷ ಹೀಗೆ ಮುಂದುವರ್ಕೊಂಡು ಹೋಗ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವೇನಾದ್ರೂ ಚಾನೆಲ್ನ ವೀಕ್ಷಿಸ್ತಿದ್ದೀರಾ ಅಂದ್ರೆ ಅದಕ್ಕೆ ಮುಖ್ಯವಾದ ಕಾರಣ ಅಲ್ಲಿರುವಂತ ಮಾಹಿತಿ ಅಥವಾ ಕಂಟೆಂಟ್ ಆಗಿದೆ, ಅದನ್ನ ನೀವೆಲ್ಲ ಇಷ್ಟಪಡ್ಕೊಂಡಿದ್ದೀರಾ. ಹಾಗೆ ಅದಕ್ಕೋಸ್ಕರ ಚಾನಲ್ಗೆ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದೀರಾ ಅಂತ ಭಾವಿಸ್ತೀನಿ. ನಿಮ್ಗೇನಾದ್ರೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸ್ಬೇಕಾ, ಹಾಗಾದ್ರೆ ಕಾಮೆಂಟ್ ಸೆಕ್ಷನ್ ಇದ್ದೇ ಇದೆ, ಖಂಡಿತ ಕಾಮೆಂಟ್ ಸೆಕ್ಷನ್ ಅಲ್ಲಿ ಬರೆದು ತಿಳಿಸಿ. ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಚಾನೆಲ್ನ ಅಭಿವೃದ್ಧಿಗೊಳಿಸೋದಕ್ಕೆ ಖಂಡಿತ ನಿಮ್ಮ ಫೀಡ್ಬ್ಯಾಕ್ಗಳನ್ನ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಓದ್ತೀನಿ, ಹಾಗೆ ಅದನ್ನ ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇವತ್ತಿನ ದಿವಸ 1000 ಸಬ್ಸ್ಕ್ರೈಬರ್ನ ರೀಚ್ ಆಗಿರುವಂತಹ ಈ ಸಂದರ್ಭದಲ್ಲಿ ಸಂತೋಷನ ಹಂಚ್ಕೊಳ್ಳೋದಕ್ಕೋಸ್ಕರ ಒಂದು ಸಿಹಿ ಅಡುಗೆನ ಮಾಡಿ ತೋರಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ಇವತ್ತಿನ ದಿವಸ ನಾನು ಮಾಡ್ತಿರೋದು ಬೀಟ್ರೂಟ್ ಹಲ್ವಾ. ಇದನ್ನ ಹೇಗ್ ಮಾಡ್ಬೇಕು, ಮಾಡೋ ವಿಧಾನ ಏನು, ಇದಕ್ಕೆ ಸಾಮಗ್ರಿಗಳೇನು ಬೇಕು, ಎಲ್ಲಾ ವಿಷಯ ನಿಮಗೆ ತಿಳ್ಕೊಬೇಕು ಅಂತ ಆಸೆ ಇದ್ರೆ ಬನ್ನಿ, ಹಾಗಾದ್ರೆ ವಿಡಿಯೋ ನೋಡೋಣ. ಬೀಟ್ರೂಟ್ ಹಲ್ವಾ ಮಾಡೋದಕ್ಕೆ ಫಸ್ಟ್ ನಾನಿಲ್ಲಿ ಅದಕ್ಕೆ ಹಾಕುವಂಥ ಡ್ರೈ ಫ್ರೂಟ್ಸ್ಗಳು ಏನಿದೆ ಅದನ್ನು ಹುರ್ಕೋತಾ ಇದ್ದೀನಿ. ಅದಕ್ಕೋಸ್ಕರ ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ಒಲೆ ಮೇಲೆ. ಇದರಲ್ಲಿ ಒಂದು 2 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಯಾವುದು ಡ್ರೈ ಫ್ರೂಟ್ಸ್ ಬೇಕಾದ್ರೂ ಹಾಕ್ಕೋಬೋದು. ಒಣದ್ರಾಕ್ಷಿ, ಗೋಡಂಬಿ, ಪಿಸ್ತಾ, ಬಾದಾಮಿ ಯಾವ್ದು ಬೇಕಾದ್ರೂ ಹಾಕ್ಕೋಬೋದು. ಈಗ ನಾನು ಇಲ್ಲಿ ಹಾಕೋತಾ ಇರೋದು ಗೋಡಂಬಿ ಮತ್ತು ಪಿಸ್ತಾನ ಹಾಕೋತಾ ಇದ್ದೀನಿ. ಎರಡೂ ಕೂಡ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ, ನೋಡ್ಬೋದು ನೀವಿಲ್ಲಿ. ಮತ್ತು ಇದಕ್ಕೆ ಬಾದಾಮಿ ಇದ್ದರೆ ಅದನ್ನು ಕೂಡ ಸಣ್ಣದಾಗಿ ಹೆಚ್ಚಿ ಹಾಕ್ಕೋಬೋದು. ಫಸ್ಟ್ ಇದನ್ನು ಹುರ್ಕೊಂಡು ಕೆಂಪಗಾಗೋ ಹಾಗೆ ತೆಗೆದಿಟ್ಕೊಂಡ್ಬಿಡೋಣ. ಆಮೇಲೆ ಬೀಟ್ರೂಟ್ನು ಅಷ್ಟೇ, ಯಾವಾಗಲೂ ಅದನ್ನು ಹಲ್ವಾಕ್ಕೆ ತುರಿದಿಟ್ಕೊಳ್ಳೋಕೆ ಮುಂಚೆ ಒಂದ್ಸತಿ ಅದರ ರುಚಿನ ನೋಡಿ. ಕೆಲವೊಂದು ಬೀಟ್ರೂಟ್ಗಳು ಸ್ವಲ್ಪ ಉಪ್ಪಾಗಿರುತ್ತೆ, ಉಪ್ಪಿನ ರುಚಿ ಜಾಸ್ತಿ ಆಗಿರುತ್ತೆ, ಅಂತಹ ಬೀಟ್ರೂಟ್ನ ಹಲ್ವಾಕ್ಕೆ ಬಳಸ್ತಿರೋದು ಒಳ್ಳೆಯದು. ಸ್ವಲ್ಪ ಸಿಹಿಯಾಗಿದ್ದರೆ ಚೆನ್ನಾಗಿರುತ್ತೆ ಹಲ್ವಾ ಮಾಡಬೇಕಾರೆ. ಈಗ ದ್ರಾಕ್ಷಿನ ಹಾಕ್ಕೊಂಡಿದ್ದೀನಿ. ದ್ರಾಕ್ಷಿ ಎಲ್ಲ ದಪ್ಪಕ್ಕೆ ಗುಂಡುಗಾಗುತ್ತೆ ಹುರಿತಾ ಇದ್ರೆ ತುಪ್ಪದಲ್ಲಿ. ಇಲ್ಲಿ ನಾನು ತುಂಬ ಏನು ತುಪ್ಪ ಬಳಸಿಲ್ಲ, ಇಲ್ಲಿ 2 ಚಮಚದಷ್ಟು ಮಾತ್ರ ತುಪ್ಪನ ಬಳಸ್ಕೊಂಡಿದ್ದೀನಿ. ನೀವು ನೋಡ್ತಿರ್ಬೋದು ಎಲ್ಲ ಕೆಂಪಗಾಗಿದೆ. ಇದನ್ನು ತೆಗೆದಿಟ್ಕೊಳ್ಳೋಣ. ಬೀಟ್ರೂಟ್ನ ತುರಿದಿಟ್ಕೊಂಡಿದ್ದೀನಿ ಇಲ್ಲಿ ನಾನು. ಹೆಚ್ಚು ಕಮ್ಮಿ 600-700 ಗ್ರಾಮ್ ಅಷ್ಟು ಬೀಟ್ರೂಟ್ ಇದೆ, ಅಂದರೆ 1/2 ಕೆಜಿಗಿಂತ ಜಾಸ್ತಿ, 3/4 ಕೆಜಿಗಿಂತ ಕಡಿಮೆ ಇದೆ. ಇದನ್ನು ಸಾಧ್ಯವಾದಷ್ಟು ಸಣ್ಣ ತುರಿ ತುರ್ಕೊಂಡ್ರೆ ಒಳ್ಳೆಯದು. ಇದನ್ನು ನಾನು ಡ್ರೈ ಫ್ರೂಟ್ಸ್ ಏನು ಹುರ್ಕೊಂಡಿದ್ದೆನಲ್ಲ ಅದೇ ಪ್ಯಾನ್ನಲ್ಲಿ, ಮತ್ತೇನು ನಾನು ತುಪ್ಪ ಹಾಕ್ಕೊಂಡಿಲ್ಲ, ಅಲ್ಲಿ ಏನಿತ್ತೋ ಅದೇ ತುಪ್ಪದಲ್ಲೇ ನಾನು ಹುರ್ಕೋತಾ ಇದ್ದೀನಿ. ಇದನ್ನು ಹೆಚ್ಚು ಕಮ್ಮಿ 1.5-2 ನಿಮಿಷದಷ್ಟು ಹುರ್ಕೋಬೇಕು. ಈ ಥರ ಹುರಿದಾಗ ಏನಾಗುತ್ತೆ ಅಂದರೆ ನೀರಿನಂಶ ಎಲ್ಲ ಹೊರಟೋಗುತ್ತೆ. ಬೀಟ್ರೂಟು ಹಲ್ವಾದಲ್ಲಿ ನೀರಿನಂಶ ಜಾಸ್ತಿ ಇದ್ದರೆ ರುಚಿ ಚೆನ್ನಾಗಿರೋದಿಲ್ಲ. ಹಾಗಾಗಿ ಈ ಥರ ತುಪ್ಪದಲ್ಲಿ ಹುರ್ಕೊಂಡಾಗ ತುಪ್ಪದ ಘಮ ಅದರಲ್ಲಿ ಸೇರ್ಕೊಳ್ಳುತ್ತೆ, ಮತ್ತು ನೀರಿನಂಶ ಏನಿರುತ್ತೆ ಅದು ಆವಿಯಾಗಿ ಹೊರಟೋಗುತ್ತೆ. ಈಗ ನೀವು ನೋಡ್ಬೋದು ಸೈಡಲ್ಲಿ ನೀರು ಬಿಟ್ಕೊಂಡಿತ್ತದು. ಈಗ ಇದನ್ನು ನಾನೇನು ಮಾಡ್ತೀನಿ ಅಂದರೆ ಒಂದು ಪ್ರೆಷರ್ ಕುಕ್ಕರ್ನಲ್ಲಿ ಹಾಕ್ಕೊಂಡು 2-3 ವಿಸಿಲ್ ಬರೆಸ್ಕೊಂಡು ಇದನ್ನು ಬೇಯಿಸ್ಕೋತೀನಿ. ಈ ಥರ ದಪ್ಪ ತಳ ಇರೋ ಒಂದು ಕುಕ್ಕರ್ನ ತೊಗೊಂಡ್ರೆ ಒಳ್ಳೆಯದು, ಯಾಕೆಂದರೆ ಇಲ್ಲಿ ನಾವು ನೀರು ಹಾಕೋದಿಲ್ಲ ಬೇಯೋದಕ್ಕೆ, ಹಾಲನ್ನು ಹಾಕ್ತೀವಿ. ಇದನ್ನು ಹಾಗೆ ಓಪನ್ ಪ್ಯಾನ್ನಲ್ಲೂ ಕೂಡ ಬೇಯಿಸ್ಕೊಂಡು ಮಾಡ್ಕೋಬೋದು, ಆದರೆ ಸ್ವಲ್ಪ ಸಮಯ ಜಾಸ್ತಿ ತಗೊಳ್ತೆ. ಪ್ರೆಷರ್ ಕುಕ್ ಮಾಡಿದಾಗ ಚೆನ್ನಾಗಿ ಮೆತ್ತಗೆ ಬೇಯುತ್ತೆ, ಹಲ್ವಾಕ್ಕೆ ಚೆನ್ನಾಗಿರುತ್ತೆ. ಇದನ್ನು ಈಗ ಈ ಕುಕ್ಕರ್ನಲ್ಲಿ ಹಾಕ್ಕೊಂಡು ನಾನು ಇದಕ್ಕೆ ಸುಮಾರು 200-250 ml ಅಷ್ಟು, ಅಂದರೆ 1/4 ಲೀಟ್ರಷ್ಟು ಹಾಲನ್ನ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಕಾಯಿಸಿರೋ ಹಾಲನ್ನು ಹಾಕ್ಕೋತಾ ಇದ್ದೀನಿ, ಹಸಿ ಹಾಲನ್ನು ನಾನು ಹಾಕ್ಕೋತಾ ಇಲ್ಲ. ಓಪನ್ ಆಗಿ ಮಾಡಬೇಕಾದ್ರೆ ಸ್ವಲ್ಪ ಹಾಲಿನ ಪ್ರಮಾಣ ಬೇಕಾದ್ರೆ ನೀವು ಕಡಿಮೆ ಹಾಕ್ಕೋಬೋದು, ಯಾಕೆಂದರೆ ಕೈ ಆಡಿಸ್ತಾನೆ ಇರ್ತೀವಿ ಕುಕ್ಕರಲ್ಲಿ. ಆದ್ದರಿಂದ ನಾನಿಲ್ಲಿ 1/4 ಲೀಟ್ರಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ. ಇದು 2-3 ವಿಸಿಲ್ ಬಂದರೆ ಚೆನ್ನಾಗಿ ಮೆತ್ತಗೆ ಬೇಯುತ್ತೆ, ಹಲ್ವಾಕ್ಕೆ ಸ್ವಲ್ಪ ಮೆತ್ತಗೆ ಬೆಂದ್ರೇ ಚೆನ್ನಾಗಿರುತ್ತೆ. ಆವಾಗಲೇ ಹದಾನೂ ಚೆನ್ನಾಗಿ ಬರುತ್ತೆ, ಹಾಗೆ ರುಚಿನೂ ಕೂಡ ಚೆನ್ನಾಗಿ ಬರುತ್ತೆ. ಈ ಬೀಟ್ರೂಟ್ನ ನಾನು ತುರಿಯೋಕ್ಕೆ ಮುಂಚೆ ಇದ್ರ ರುಚಿ ನೋಡಿದ್ದೆ, ಇದೇನು ಅಷ್ಟು ಉಪ್ಪಾಗಿರಲಿಲ್ಲ, ಹಾಗಾಗಿ ನಾನು ಹಲ್ವಾ ಮಾಡೋದಕ್ಕೆ ತುರ್ಕೊಳ್ಳೋಕ್ಕೆ ಶುರು ಮಾಡಿದೆ. ನಾನು ಮೊದಲೇ ಹೇಳಿದಾಗೆ ನೀವು ಬೀಟ್ರೂಟ್ನ ರುಚಿನ ನೋಡ್ಕೋಬೇಕಾಗತ್ತೆ. ಈ ಕುಕ್ಕರ್ನ ಆನ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಇದು 2-3 ವಿಸಲ್ ಬರುತ್ತೆ, ಬಂದು ಕೂಲ್ ಆದಮೇಲೆ ಮತ್ತೆ ಪುನಃ ಇದನ್ನು ನಾನು ಟ್ರಾನ್ಸ್ಫರ್ ಮಾಡ್ಕೋತೀನಿ ಪ್ಯಾನ್ಗೆ. ಇಲ್ಲಿ ನಾನು ಸಕ್ಕರೆನ ಎಷ್ಟು ಸಕ್ಕರೆ ಬೇಕಾಗ್ಬೋದು ಅನ್ನೋದನ್ನು ಅಳತೆ ಮಾಡಿ ಒಂದು ಪ್ಲೇಟ್ನಲ್ಲಿ ಎತ್ತಿಟ್ಕೋತಾ ಇದ್ದೀನಿ. ಹೆಚ್ಚು ಕಮ್ಮಿ ಇದು 350-400 ಗ್ರಾಮ್ ಅಷ್ಟು ಸಕ್ಕರೆ ಇತ್ತು, ಅಂದರೆ ನೀವು ಎಷ್ಟು ಕ್ವಾಂಟಿಟಿ ಬೀಟ್ರೂಟ್ ತೊಗೊಂಡಿರ್ತೀರೋ ಅದರ 1/2 ಕ್ವಾಂಟಿಟಿಯಷ್ಟು, 1/2 ಪ್ರಮಾಣದಷ್ಟು ಸಕ್ಕರೆ ತೊಗೊಂಡ್ರಾಗತ್ತೆ. ಇಲ್ಲಿ ನಾನು ಬ್ರೌನ್ ಶುಗರ್ ತೊಗೋತಾ ಇದ್ದೀನಿ, ನೀವು ಮಾಮೂಲಿ ವೈಟ್ ಶುಗರ್ ಏನಿದೆ ಅದನ್ನು ಕೂಡ ಬಿಳಿಯಾಗಿರೋ ಥರ ಸಕ್ಕರೆ ಅದನ್ನು ಕೂಡ ಬಳಸ್ಕೋಬೋದು.
ಇಲ್ಲಿ ನಾನು ಪ್ಯಾನ್ನಲ್ಲಿ ಇದನ್ನು ಬೀಟ್ರೂಟ್ ಮೇಲೆ ಸಕ್ಕರೆನ ಹಾಕೋತಾ ಇದ್ದೀನಿ. ನಾನು ಅಷ್ಟು ಸಕ್ಕರೆನ ಹಾಕೊಳ್ಳೋಕೆ ಹೋಗೋದಿಲ್ಲ, ಸ್ವಲ್ಪ ಮಿಗಿಸ್ಕೋತಾ ಇದ್ದೀನಿ ಸಕ್ಕರೆನ. ನೀವು ನೋಡ್ಬೋದು ವೀಡಿಯೋದಲ್ಲಿ ನಿಮಗೆ ಕಾಣುತ್ತೆ ಎಷ್ಟು ಸಕ್ಕರೆ ಪ್ರಮಾಣ ನಾನು ಮಿಗಿಸ್ಕೊಂಡಿದ್ದೀನಿ ಅಂತ. ಈಗ ನಾನು ಇನ್ನೂ ಒಲೆ ಆನ್ ಮಾಡಿಲ್ಲ. ಇದನ್ನು ಒಂದ್ಸತಿ ಸಕ್ಕರೆನ ಹಾಕ್ಕೊಂಡು ಚೆನ್ನಾಗಿ ಕೈಯಾಡಿಸ್ಕೊಂಡು ಎಲ್ಲ ಸಕ್ಕರೆ ಮತ್ತು ಬೀಟ್ರೂಟು ಎರಡೂ ಚೆನ್ನಾಗಿ ಮಿಶ್ರಣ ತಯಾರಾದಮೇಲೆ ನಾನು ಒಲೆನ ಅಥವಾ ಗ್ಯಾಸ್ ಸ್ಟೌವ್ನ ಆನ್ ಮಾಡಿಕೊಂಡು ಹಲ್ವ ಮಾಡೋದಕ್ಕೆ ಶುರು ಮಾಡ್ತೀನಿ. ಇದು ನೀವು ಮೀಡಿಯಮ್ಮಿಂದ ಹೈ ಫ್ಲೇಮಲ್ಲಿ ಇದನ್ನು ಕೈಯಾಡಿಸ್ತಾ ಇರಬೇಕಾಗತ್ತೆ. ಸಿಮ್ನಲ್ಲಿ ಇಟ್ಕೋಬೇಡಿ, ತುಂಬಾ ಟೈಮ್ ತೊಗೊಳತ್ತೆ. ಒಂದು ಆಮೇಲೆ ಸಿಮ್ನಲ್ಲಿ ಇಟ್ಕೊಂಡು ಇದನ್ನು ಮಾಡೋ ಅವಶ್ಯಕತೆ ಏನಿಲ್ಲ, ಯಾಕೆಂದರೆ ಇಲ್ಲಿರೋಂಥ ನೀರಿನ ಅಂಶ ಎವಾಪರೇಟ್ ಆಗಬೇಕು ಅಥವಾ ಆವಿ ಆಗಬೇಕು. ಹಾಗಾಗಿ ಇದನ್ನು ಮೀಡಿಯಮ್ಮಿಂದ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಕೈಯಾಡಿಸ್ತಾನೆ ಇರಬೇಕಷ್ಟೇ, ಬಿಡದ ಹಾಗೆ. ಇದು ಕುದಿಯೋಕ್ಕೆ ಶುರುವಾಗುತ್ತೆ, ಕುದ್ದು ಗಟ್ಟಿಯಾಗ್ತಾ ಹೋಗುತ್ತೆ. ಇಲ್ಲಿ ನಾನು ಈ ಹಲ್ವಾಗೆ ಹಾಲು ಕೋವಾನ ಬಳಸಿದ್ದೀನಿ. ನಂದಿನಿದು ಕೋವಾ ಏನು ಸಿಗುತ್ತಲ್ಲ ಅದನ್ನು ನಾನು ಇಲ್ಲಿ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಜಾಸ್ತಿ ತುಪ್ಪ ಹಾಕಿ. ಈ ಸ್ಟೇಜ್ನಲ್ಲಿ ನೀವು ರುಚಿ ನೋಡ್ಕೊಳ್ಳಿ, ಸಕ್ಕರೆ ಸಾಕಾಗಿದೆಯಾ ಇಲ್ವಾ ಅಂತ. ಸಕ್ಕರೆ ಬೇಕಾದರೆ ಹಾಕ್ಕೊಂಡು ಮತ್ತೆ ಇಂಗಿಸ್ಕೊಳ್ಳಿ, ಅದಾದಮೇಲೆ ನೀವು ಹಾಲು ಕೋವಾ ಹಾಕ್ಕೊಂಡ್ರೆ ಒಳ್ಳೆಯದು. ಯಾಕೆಂದರೆ ಹಾಲು ಕೋವಾದಲ್ಲಿ ಒಂದು ರೀತಿ ಹಲ್ವ ತಯಾರಾದಮೇಲೆ ರವೆ ಥರ ಬಾಯಿಗೆ ಏನು ಸಿಗುತ್ತಲ್ಲ ಟೆಕ್ಸ್ಚರು, ಅದು ಸಿಕ್ಕರೆ ಚೆನ್ನಾಗಿರುತ್ತೆ. ನೀವು ಸಭೆ ಸಮಾರಂಭಗಳಲ್ಲಿ ಅಡುಗೆಯವ್ರು ಮಾಡಿರೋ ಸ್ವೀಟು ಕ್ಯಾರೆಟ್ ಹಲ್ವಾ ಇದನ್ನೆಲ್ಲ ತಿಂದಿದ್ರೆ ನಿಮಗೆ ಗೊತ್ತಿರುತ್ತೆ, ಒಂದು ರೀತಿ ರವೆ ಥರ ಅದು ಬಾಯಿಗೆ ಸಿಗಬೇಕು. ಹಾಗಾಗಿ ಸಕ್ಕರೆ ಸರಿ ಇದೆ ಅಂತ ಗೊತ್ತಾದ ತಕ್ಷಣ ನಾನು ಇಲ್ಲಿ ಇದಕ್ಕೆ ಹಾಲು ಕೋವಾನ ಹಾಕ್ಕೊಂಡು ಚೆನ್ನಾಗಿ ಕೈಯಾಡಿಸ್ಕೋತಾ ಇದ್ದೀನಿ. ನೀವು ಹಾಲು ಕೋವಾನ್ ಬೇಕಾದ್ರೆ ತುಪ್ಪದಲ್ಲಿ ಹುರ್ಕೊಂಡು ಕೂಡ ಹಾಕೋಬೋದು, ಇನ್ನೂ ಹಲ್ವಾ ತುಂಬ ರಿಚ್ಚಾಗಿ ಬರುತ್ತೆ. ಇಲ್ಲಿ ನಾನು 2 ಟೀ ಚಮಚದಷ್ಟು ತುಪ್ಪನ ಬಳಸ್ಕೊಂಡಿದ್ದೀನಿ. ಈ ಹಾಲು ಕೋವಾ ಹಾಕಿದ್ಮೇಲೆ ಚೆನ್ನಾಗಿ ಬಿಡದ ಹಾಗೆ ಕೈಯಾಡಿಸ್ಬೇಕು. ನೀವು ನೋಡ್ಬೋದು ಇದೆಲ್ಲದು ಮಿಕ್ಸ್ ಆದಾಗ ಒಂದು ರೀತಿಯಾಗಿ ರವೆ ಥರ ಅದರ ಟೆಕ್ಸ್ಚರ್ ಕಾಣಿಸ್ತಾ ಇರುತ್ತೆ ಹಲ್ವಾದಲ್ಲಿ. ಕೋವಾ ಹಾಕಿದ್ಮೇಲೆ ನಾನು ಒಂದು 5-8 ನಿಮಿಷಗಳ ಕಾಲ ಬಿಡದ ಹಾಗೆ ಸತತವಾಗಿ ನಾನು ಕೈಯಾಡಿಸ್ತಾ ಇರ್ತೀನಿ. ಇದು ಚೆನ್ನಾಗಿ ಮಿಕ್ಸಾಗಿ ಒಂದು ರೀತಿಯಾದಂತಹ ಗಟ್ಟಿ ಮಿಶ್ರಣ ರೆಡಿಯಾಗುತ್ತೆ, ಅಂದರೆ ಪ್ಯಾನ್ನ ಬಿಡೋಕ್ಕೆ ಶುರುವಾಗುತ್ತೆ. ಈಗ ನೀವು ನೋಡ್ತಿರ್ಬೋದು ಹೆಚ್ಚು ಕಮ್ಮಿ ಎಲ್ಲ ನೀರಿನ ಅಂಶನೂ ಆವಿಯಾಗಿದೆ ಮತ್ತು ಪ್ಯಾನ್ನ ಬಿಡೋಕ್ಕೆ ಶುರುವಾಗಿದೆ. ಈ ರೀತಿ ಪ್ಯಾನ್ ಬಿಡೋಕ್ಕೆ ಶುರುವಾದಾಗ ಹಲ್ವಾನ ಇನ್ನೂ 1-2 ನಿಮಿಷ ಕೈಯಾಡಿಸಿದ್ರೆ ಅಲ್ಲಿಗೆ ಹಲ್ವಾ ತಯಾರಾಗುತ್ತೆ. ಇದು ತಯಾರಾದಮೇಲೆ ಇದು 1/4 ಗಂಟೆಯಿಂದ 3/4 ಗಂಟೆ ಆದಮೇಲೆ ಆರಿದ್ಮೇಲೆ ಇನ್ನೂ ಗಟ್ಟಿಯಾಗುತ್ತೆ, ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಈಗ ಇದು ತಯಾರಾಗ್ತಾ ಇದೆ. ಇದನ್ನು ಇಷ್ಟು ಗಟ್ಟಿ ಆದಮೇಲೆ ನಾನು ಒಲೆನ ಆಫ್ ಮಾಡ್ಕೋತೀನಿ. ಇನ್ನೂ 1/4 ಗಂಟೆಯಿಂದ 3/4 ಗಂಟೆ ಆದಮೇಲೆ ಇನ್ನೂ ಹಲ್ವ ಗಟ್ಟಿಯಾಗುತ್ತೆ. ಈಗ ಇದು ತಯಾರಾಗಿದೆ, ಪ್ಯಾನು ಕೂಡ ನೀಟಾಗಿ ಬಿಟ್ಕೊಂಡು ಬರ್ತಾ ಇದೆ ಇದು. ಈಗ ಇದು ಒಲೆನ ಆಫ್ ಮಾಡ್ಬೋದು. ನಿಮಗೆ ತೋರಿಸ್ತೀನಿ ನಾನು ಹೇಗೆ 1/4-30 ನಿಮಿಷ ಆದಮೇಲೆ ಹೇಗಾಗಿತ್ತು ಅಂಥೇಳಿ. ನೋಡಿ ಇಷ್ಟು ಗಟ್ಟಿಯಾಗಿತ್ತು ಹಲ್ವ, ಹದ ಕರೆಕ್ಟಾಗಿದೆ. ಇದಕ್ಕೆ ನೀವು ಅಲಂಕಾರಕ್ಕೆ ಮೇಲೆ ಮೊದಲೇ ನಾವು ತುಪ್ಪದಲ್ಲಿ ಹುರಿದಿಟ್ಕೊಂಡಂತಹ ಡ್ರೈ ಫ್ರೂಟ್ಸ್ನ ಹಾಕೋಬೋದು. ಬೀಟ್ರೂಟ್ ಹಲ್ವಾ ರೆಡಿಯಾಗಿದೆ. ಬೀಟ್ರೂಟ್ ಹಲ್ವಾ ತುಂಬಾ ರುಚಿಯಾಗಿರುತ್ತೆ, ಒಮ್ಮೆ ನೀವು ಕೂಡ ಮಾಡಿ ನೋಡಿ ಹೇಗೆ ಬಂತು ಅಂತ ಕಾಮೆಂಟ್ ಸೆಕ್ಷನ್ನಲ್ಲಿ ಬರೆದು ತಿಳಿಸಿ. ನಿಮ್ಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಲ್ಲಿವರೆಗೂ 1,000 ಸಬ್ಸ್ಕ್ರೈಬರ್ಸ್ನ ತಲುಪೋದಕ್ಕೆ ಎಲ್ಲರೂ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದೀರಾ, ಸಹಕಾರ ನೀಡಿದ್ದೀರಾ. ಈ ನಿಮ್ಮ ಸಹಕಾರ ಹೀಗೆ ಮುಂದುವರಿಲಿ. ವೀಡಿಯೋನ ನೋಡ್ತಾ ಇರಿ, ಚಾನಲ್ಗೆ ಸಬ್ಸ್ಕ್ರೈಬ್ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ, ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ನನ್ನ ಒಂದು ವೀಡಿಯೋನ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.